ಸರ್, ಕಲುಷಿತ ನೀರ್ದು ಸ್ಯಾಂಪಲ್ ಟೆಸ್ಟ್ ಮಾಡ್ತಾ ಇದೆ ಸರ್, ಎಲ್ಲಿವರೆಗೂ ಬಂದಿದೆ ಸರ್ ಪಟ್ಟಿ? ನೋಡಿ, ನಾವು ಎಫ್ ಟಿ ಕೆ ಅಂತ ನಾವು ಇದು ಅಂದ್ರೆ ನಾವು ಈ ಟೆಸ್ಟಿಂಗ್ ಕಿಟ್ಸ್ ಅನ್ನ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿಯೊಂದು ಹಳ್ಳಿಗಳಿಗೆ ನಾವು ಆಗ್ಲೇ ಕೊಟ್ಟಿದ್ದೀವಿ. ಪಿ ಡಿ ಒಗಳಿಗೆ ಮತ್ತೆ ವಾಟರ್ಮ್ಯಾನ್ಗೆ ಮತ್ತೆ ನಮ್ಮ ಜೆ ಇಗಳಿಗೆ ಕೂಡ ಅದಕ್ಕೆ ತರಬೇತಿಯನ್ನು ನಾವು ನೀಡಿದ್ದೀವಿ. ಈಗಾಗಲೇ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಸ್ಯಾಂಪಲ್ ಅನ್ನು ನಾವು ಈಗಾಗಲೇ ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ಮೇಲಿಂದ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಅಂತ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂದರೆ ಆಲ್ಮೋಸ್ಟ್ ಈ ಮಳೆಗಾಲದ ಸಂದರ್ಭದಲ್ಲಿ ಎವ್ರಿ ಆಲ್ಟರ್ನೇಟ್ ಡೇಸ್ ಟೆಸ್ಟಿಂಗ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಏನು ಇನ್ನೂ ಸ್ವಲ್ಪ ಚುರುಕುಗೊಳಿಸಬೇಕಾಗಿದೆ. ಸೊ ನಿನ್ನೆನೂ ನನ್ನ ಅಧಿಕಾರಿಗಳ ಜೊತೆ ಒಂದು ರಿವ್ಯೂ ಮಾಡಿದ್ದೀನಿ. ಸೊ ಹಿಂದೆ ಇವೆಲ್ಲ ಆಗ್ತಾ ಇರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಮೇಲೆ ಎಫ್ ಟಿ ಕೆಗಳನ್ನು ನಾವು ಎಲ್ಲ ಕಡೆ ಕೊಟ್ಟು ಟೆಸ್ಟಿಂಗ್ ಕಿಟ್ಗಳನ್ನು ಎಲ್ಲ ಕಡೆ ಕೊಟ್ಟು ಅದರಿಗೆ ಡೇ ಟು ಡೇ ಮಾನಿಟರಿಂಗ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಶಾಸಕರ ಲಿಂಗಾಯತ್ ಶಾಸಕರ ನಿಯೋಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ, ಒಂದು ಪಕ್ಷ ಸಂಘಟನೆಯಲ್ಲಿ ಲಿಂಗಾಯತ್ಗೆ ಅವಕಾಶ ಕೊಡಬೇಕು ಅನ್ನೋ ಅಂತಂದು, ಎರಡನೇದು ಸಚಿವರೊಬ್ಬರ ಮೇಲೆ ದೂರು ಕೊಟ್ಟಿದ್ದಾರೆ ಹಸ್ತಕ್ಷೇಪದ ಹಿನ್ನೆಲೆ. ನೋಡಿ, ಹೈಕಮಾಂಡಿಗೆ ಭೇಟಿ ಆಗೋಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಭೇಟಿ ಆಗ್ಬೋದು, ನಾನು ಭೇಟಿ ಆಗ್ಬೋದು. ಯಾವ್ಯಾವ ಪ್ರಸ್ತಾವನೆ ಹೇಳಬೇಕು ಅಲ್ಲಿ ಹೈಕಮಾಂಡ್ ಹತ್ರ ಹೇಳ್ಕೋಬಹುದು. ನಿಮ್ಮ ದೂರನ ಇರ್ಬೋದು, ನಿಮ್ಮ ಡಿ ಸಿ ಎಂ ವಿಚಾರನ ಇರ್ಬೋದು, ಸಿ ಎಂ ವಿಚಾರನ ಇರ್ಬೋದು. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಅದಕ್ಕೆ ತಪ್ಪೇನಿದೆ. ಈಗ ನಾವು ಹೋಗಿ ನಮ್ಮ ಹೈಕಮಾಂಡ್ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ? ಮಾಧ್ಯಮದ ಮುಂದೆ ಹೇಳಿದ್ರೆ ಏನಾದರೂ ನಮಗೆ ಅದಕ್ಕೆ ಸ್ಪಂದನೆ ಸಿಗುತ್ತಾ? ಹೈಕಮಾಂಡ್ ಹತ್ರನ ಹೇಳ್ಕೋಬೇಕು. ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರಕ್ಕೆ ನಾನು ಹೇಳಿದ್ದೀನಲ್ಲೇ, ಸಿ ಎಂ ಒಬ್ರಿಗೆ ಮಾಡಿ ಎಲ್ಲರಿಗೂ ಡಿ ಸಿ ಎಂ ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿ ಸಿ ಎಂ ಅಲ್ಲ, ಸಿ ಎಂ ಕೇಳ್ಬೋದು ಅಂತ ಹೇಳಿದೀವಲ್ಲ. ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿ ಎಂ ಮಾಡಿ, ಡಿ ಸಿ ಎಂ ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ಸಿಕ್ಕಿದೆ ಅಲ್ಲ. ನಾವು ಮಂತ್ರಿ ಆಗಿದ್ದೀನಿ, ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚಬೇಕು. ನಾವು ಅವರಿಂದ ತಾನೇ ನಾವಿರೋದು, ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದ್ಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರು ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆನಲ್ಲಿ ಕೇಳಬೇಕು ಅದು ಕೇಳಿದ್ರೆ ಸೂಕ್ತ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿ ಅದು ಭಾಳ ಒಳ್ಳೆ ಕೊನೆಗೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ಒಂದು ಜನರ ಧ್ವನಿಯನ್ನು ನಾವು ಕೇಳಬಹುದು, ಜನರ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೋದು. ಇಲ್ಲದ್ರೆ ಮುಂಚೆ ಏನಾಗ್ತಾ ಇತ್ತು, ಬರೀ ಮೋದಿಯವರ ಗುಣಗಾನ ಆಗ್ತಾ ಇತ್ತು. ವಿರೋಧ ಪಕ್ಷದವರಿಗೆಲ್ಲ ಹೊರಗೆ ಹಾಕಿ ಎಲ್ಲ ಎಂ ಪಿಸ್ಗಳಿಗೆ ಡಿಸ್ಕ್ವಾಲಿಫೈ ಮಾಡೋದು, ಹೊರಗೆ ಹಾಕೋದು, ಮತ್ತೆ ಬಿಲ್ಗಳು ತಂದು ಪಾಸ್ ಮಾಡೋದು ಅವೆಲ್ಲ ನಡೀತಾ ಇತ್ತು. ಕೊನೆ ಪಕ್ಷ ನಮಗೆ ಇವಾಗ ಜನರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಆಗ್ತದೆ. ಮತ್ತೆ ರಾಹುಲ್ ಗಾಂಧಿ ಅವರು ಕಳೆದ ಹಲವಾರು ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಭಾರತ್ ಜೋಡೋ ಮಾಡಿ, ಗುವಾಹಟಿ ನಾರ್ತ್ ಈಸ್ಟಿಂದ ಇಟ್ಕೊಂಡು ಗುಜರಾತ್ ತನಕನೂ ಭಾರತ್ ಜೋಡೋ ಮಾಡಿ, ಜನರ ಜೊತೆ ಭಾಳ ಸಮೀಪವಾಗಿ ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಇವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಒಂದು ಇಡೀ ಭಾರತದ ದೇಶದ ಏನು ಸಮಸ್ಯೆಗಳಿದೆ ಜನರಿಂದಾನೆ ಕೇಳಿರೋದು. ಅವರು ಇವಾಗ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಪ್ರಜಾಪ್ರಭುತ್ವ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.